ಸರ್, ಈಗ ನಮ್ಮ ಕೇಸನ್ನು ನಾವೇ ನಡೆಸ್ಕೊಳ್ಬಹುದಾ ಹೌದು, ನಡೆಸ್ಕೊಳ್ಬೋದು. ಸರ್? ನಮ್ಮ ಕೇಸನ್ನು ನಾವೇ ನಡೆಸ್ಕೊಳ್ಬಹುದಾ? ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ನಿಮಗೆ ರೈಟ್ಸ್ ಇದೆ. ಓಕೆ. ನಿಮ್ಮ ಸೆಲ್ಫ್ ಡಿಫೆನ್ಸ್, ಕ್ರಿಮಿನಲ್ ಕೇಸ್ ಆಗಲಿ ಸಿವಿಲ್ ಕೇಸ್ ಆಗಲಿ, ನಿಮ್ಮ ಸೆಲ್ಫ್ ಡಿಫೆನ್ಸನ್ನು ನೀವೇ ತೊಗೊಳ್ಬೋದು, ಯಾವುದೇ ಲಾಯರ್ನ ಅವಶ್ಯಕತೆಯೂ ಇಲ್ಲ. ಸರ್, ತಾಲೂಕು ಕೋರ್ಟ್ ಇದೆ, ಡಿಸ್ಟಿಕ್ ಕೋರ್ಟು, ಮತ್ತು ಹೈ ಕೋರ್ಟು, ಸುಪ್ರೀಂ ಕೋರ್ಟು, ಎಲ್ಲವೂ ಕೂಡ ನಮ್ಮ ನಮ್ಮ ಕೇಸ್ ನಾವೇ ನಡೆಸ್ಕೋಬೋದು. ಹೌದು. ಆದರೆ ನೀವು ಹೇಳ್ದಂಗೆ ಡಿಸ್ಟಿಕ್ ಕೋರ್ಟ್ನಲ್ಲಿ ಅವ್ನ ಕೇಸ್ ಅವನೇ ವಾದ ಮಾಡ್ಕೊಳ್ಳೋದಿಕ್ಕೆ, ಸೊ ಯಾವ ಥರ ಪ್ರೊಸೀಜರ್ ಅವನು? ಯೋಗೇಶ್ ದೇಸಾಯಿ ಅವರು ನಮ್ಮೊಟ್ಟಿಗಿದ್ದಾರೆ, ಮಾತಾಡ್ತಿದ್ದಾರೆ. ಇವೆಲ್ಲ ಪ್ರಶ್ನೆಗಳು ಕೂಡ ಏನು ಪಬ್ಲಿಕ್ಸು ನಮ್ಮ ರೈಟ್ ನ್ಯೂಸ್ಗೆ ಕೇಳಿದಂಥ ಪ್ರಶ್ನೆಗಳಾಗಿರುತ್ತೆ. ಈಗ ಅವ್ರಿಗೆ ನೇರವಾಗಿ ಕೇಳ್ತೀನಿ, ಎಷ್ಟೋ ಜನಕ್ಕಿದೆ, ಸರ್ ನಮ್ಮ ಕೇಸನ್ನು ನಾವೇ ನಡೆಸ್ಕೊಳ್ಬಹುದಾ ಅಂತ ಎಷ್ಟೋ ಜನ ನಮ್ಮನ್ನು ಕೇಳಿದ್ರು. ಸೊ ಹಾಗಾದರೆ ಲಾಯರ್ಗಳು ಇಷ್ಟೊಂದೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಟೈಮೆಲ್ಲ ಸ್ಪೆಂಡ್ ಮಾಡಿ ಎಲ್ಲ ವರ್ಷಾನುಗಟ್ಟಲೆ ಓದಿರ್ತಾರೆ, ಪಾಸಾಗಿ ಬಂದಿರ್ತಾರೆ. ಹಾಗೆ ನಿಮ್ಮ ಕೇಸ್ ನೀವೇ ನಡೆಸ್ಕೊಂಬಿಟ್ರೆ ಅದ್ರ ಲಾಯರ್ಗೇನು ಅಂಥ ವ್ಯಾಲ್ಯೂ ಇದು? ಸೊ ಆ ಒಂದು ಅನುಮಾನ ಕೂಡ ಬರುತ್ತಲ್ಲ. ಈಗ ನೇರವಾಗಿ ಅವ್ರನ್ನೇ ಕೇಳ್ತೀನಿ, ಸರ್ ಈಗ ನಮ್ಮ ಕೇಸನ್ನು ನಾವೇ ನಡೆಸ್ಕೊಳ್ಬಹುದಾ? ಹೌದು, ನಡೆಸ್ಕೊಳ್ಬೋದು. ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ನಿಮಗೆ ರೈಟ್ಸ್ ಇದೆ. ಓಕೆ. ನಿಮ್ಮ ಸೆಲ್ಫ್ ಡಿಫೆನ್ಸ್, ಕ್ರಿಮಿನಲ್ ಕೇಸ್ ಆಗಲಿ ಸಿವಿಲ್ ಕೇಸ್ ಆಗಲಿ, ನಿಮ್ಮ ಸೆಲ್ಫ್ ಡಿಫೆನ್ಸನ್ನು ನೀವೇ ತೊಗೊಳ್ಬೋದು, ಯಾವುದೇ ಲಾಯರ್ನ ಅವಶ್ಯಕತೆಯೂ ಇಲ್ಲ. ಓಕೆ. ಅಂದರೆ ಪರ್ಟಿಕ್ಯುಲರ್ ಈ ಥರ ಕೇಸು ಅಂತ ಮಾತ್ರ ಇದೆಯಾ, ಅಲ್ಲ ಈಗ ಈಗ ನಂದು ಅದು ಪ್ರಾಪರ್ಟಿ ಕೇಸು ಆಗಿರ್ಬೋದು, ಅಥವಾ ಒಂದು ಕ್ರೈಮ್ದಾಗಿರ್ಬೋದು, ಅಥವಾ ಬೇರೆ ಇನ್ನೊಂದು ಸಾಂಸಾರಿಕದ ವಿಷಯದಾಗಿರ್ಬೋದು, ಎಲ್ಲನೂ ಕೂಡ ನಾವೇ ನಡೆಸ್ಕೋಬೋದು ಅನ್ನೋದಕ್ಕಿದೆ ಹೌದು ಅಂತ. ಹೌದು ಹೌದು, ನಿಮ್ಮ ಕೇಸನ್ನು ನೀವು ನಡೆಸ್ಕೊಳ್ಬೋದು. ಹೇಗೆ ಸರ್ ಇದು ಪ್ರೊಸೆಸ್? ಹೇಗೆ ನಿಮಗೆ ಡಿಸ್ಟಿಕ್ ಕೋರ್ಟ್ ಬಿಲೋ ಇತ್ತು ಅಂತ ಹೇಳಿದ್ರೆ ಸಪ್ರೇಟ್ ಇದೆ, ಹೈಕೋರ್ಟಲ್ಲಿ ಸಪ್ರೇಟ್ ಇದೆ. ಹೈಕೋರ್ಟಲ್ಲಿ ಪಾರ್ಟಿ ಇನ್ ಪರ್ಸನ್ ಅಂತ ಒಂದು ಅದರದೇ ಒಂದು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಇರ್ತದೆ, ಅದನ್ನೆಲ್ಲ ಫಿಲ್ ಮಾಡಿಕೊಡ್ಬೇಕು, ಅಲ್ಲಿಂದ ಅಪ್ರೂವಲ್ ಆಗಬೇಕು, ಆಮೇಲೆ ನಿಮಗೆ ಕೊಡ್ತಾರೆ. ಆದರೆ ಡಿಸ್ಟಿಕ್ಕು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳಲ್ಲಿ ಹಾಗಿಲ್ಲ, ಒಂದು ಮೆಮೋ ಹಾಕಿದರೆ ಸಾಕು, ನೀವು ನನ್ನ ಕೇಸನ್ನು ನಾನೇ ನಡೆಸ್ಕೊಳ್ತೀನಿ ಅಂತ ಒಂದು ಮೆಮೋ ಹಾಕ್ಕೊಂಡ್ರೆ ನಿಮ್ಮ ಕೇಸನ್ನು ನೀವೇ ವಾದ ಮಾಡ್ಕೊಳ್ಬೋದು. ಓಕೆ. ಈಗ ಡಿಸ್ಟಿಕ್ ಕೋರ್ಟ್ ಅಂತ ಇಟ್ಕೊಳ್ಳಿ. ಸೊ ಡಿಸ್ಟಿಕ್ ಕೋರ್ಟ್ನಲ್ಲಿ ಅವ್ನ ಕೇಸ್ ಅವನೇ ವಾದ ಮಾಡ್ಕೊಳ್ಳೋದಕ್ಕೆ, ಸೊ ಯಾವ ಥರ ಪ್ರೊಸೀಜರ್ ಅವ್ನು ಶುರು ಮಾಡಬೇಕು? ಡಿಸ್ಟಿಕ್ ಕೋರ್ಟಲ್ಲಿ ನೀವು ಅಲ್ಲೇ ಜಡ್ಜ್ ಮುಂದೆ ಹಾಕ್ಕೊಳ್ಬೋದು. ಓಕೆ. ಅದು ಮೆಮೋ ಹಾಕ್ಕೊಂಡ್ಬಿಟ್ಟು ನನ್ನ ಕೇಸನ್ನು ನಾನು ಕ್ರಿಮಿನಲ್ ಕೇಸ್ ಇದ್ದರೆ ನಾನು ಡಿಫೆನ್ಸಿಗೆ ತೊಗೊಳ್ತೀನಿ ಅಂತ ಹೇಳಬೇಕು. ಸಿವಿಲ್ ಕೇಸಲ್ಲಿ ಇತ್ತಂದರೆ ನನ್ನ ಕೇಸನ್ನು ನಾನೇ, ಪ್ಲೇಂಟಿಫ್ ಇದ್ದರೆ ಪ್ಲೇಂಟಿಫು, ಡಿಫೆಂಡೆಂಟ್ಸ್ ಇದ್ದರೆ ಡಿಫೆಂಡೆಂಟು, ನನ್ನ ಕೇಸನ್ನು ನಡೆಸ್ಕೊಳ್ತೀನಿ ಅಂತ ಹೇಳ್ಕೊಳ್ಬೋದು. ಓಕೆ. ಯಾವ್ಯಾವ ಥರದ ಕೇಸ್ಗಳನ್ನು ನಾವು ನಡೆಸ್ಬೋದು, ಅಥವಾ ಲಿಮಿಟಾಗಿ ಇಷ್ಟು ಕೇಸ್ ಮಾತ್ರ ನಡೆಸ್ಕೋಬೋದು ಅನ್ನೋದಿದೆಯಾ? ಈಗ ಇಲ್ಲ, ಪೋಕ್ಸೋ ಬರುತ್ತೆ, ಆ ಪೋಕ್ಸೋನು ಕೂಡ ನಾವೇ ನಡೆಸ್ಕೋಬೋದು, ಆ ಥರ ಏನೋ ಇದೆಯಾ? ಇದೆ, ಇದೆ, ನಡೆಸ್ಕೊಳ್ಬೋದು. ಇವತ್ತು ನಮ್ಮಲ್ಲಿ ಬರೋದು ಎರಡೇ, ಸಿವಿಲ್ಲು ಕ್ರಿಮಿನಲ್ಲು ಮ್ಯಾಟರ್, ಎರಡೇ ಮ್ಯಾಟರ್ಗಳಿದೆ. ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಆ್ಯಂಡ್ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್, ವೆರಿ ಸಿಂಪಲ್ಲು. ಸರ್ವಿಸ್ ಮ್ಯಾಟರ್, ಇಟ್ಸ್ ಕಮ್ಸ್ ಅಂಡರ್ ದ ಸಿವಿಲ್ ಮ್ಯಾಟರ್. ಓಕೆ. ಬ್ಯಾಂಕು 138 ಆಫ್ ಎನ್ಐ ಆ್ಯಕ್ಟು, ಯಾರೋ ಚೆಕ್ ಕೊಟ್ಟಿರ್ತಾರೆ, ಯಾರೋ ರಿಸೀವ್ ಮಾಡಿರ್ತಾನೆ, ಅದೆಲ್ಲ ಇರ್ತದಲ್ಲ, ಅದು ಅದು ಕೂಡ ಆ್ಯಸ್ ಎ ಕ್ರಿಮಿನಲ್ ಅಂಡ್ರಲ್ಲೇ ಬರ್ತದೆ. ಸೊ ಓಕೆ. ನಾವು ಬರೋದೇ ಎರಡು ಇದರಲ್ಲಿ. ಸೊ ಈಗ ನಮ್ಮ ಕೇಸನ್ನು ನಾವು ಹ್ಯಾಂಡಲ್ ಮಾಡ್ಕೊಳಕ್ಕೆ ಹೋದಾಗ ಸಾಕಷ್ಟು ದಾಖಲೆಗಳನ್ನು ಸಂಗ್ರಹಿಸಬೇಕಾಗತ್ತೆ. ಎದುರುಗಡೆಯವನು ಕೂಡ ಲಾಯರ್ ಇಟ್ಕೊಂಡು, ಇಲ್ಲ ಅವನು ಕೂಡ ಎದುರುಗಡೆಯವನು ಕೂಡ, ಇಲ್ಲ ನನ್ನ ಕೇಸ್ ನಾನೇ ಹ್ಯಾಂಡಲ್ ಮಾಡ್ಕೊಂಡಿದ್ದೆ, ಅವನು ಕೂಡ ಬರ್ಬೋದು ಇಲ್ಲಿ. ಸೊ ನಾವು ಯಾವ ರೀತಿಯ ದಾಖಲೆಗಳನ್ನ ಸಂಗ್ರಹಣೆ ಮಾಡ್ಬೋದು? ಸೊ ಇಲ್ಲಿ ಲಾ ಅನ್ನೋದು ಪ್ರತಿಯೊಂದಕ್ಕೂ ಕೂಡ ಒಂದು ಲಾ ಅನ್ನೋದಿದೆ, ಸೊ ಒಂದು ಕಾನೂನು ಅನ್ನೋದಿದೆ, ಅದೆಲ್ಲನೂ ಕೂಡ ಬಿಟ್ಟು ಸುಮ್ಮನೆ ಹೇಗೆ ಏಕಾಏಕಿ ನಾವು ವಾದ ಮಾಡ್ಕೋಬೋದಾ ಅಂತ? ಇಲ್ಲ ಇಲ್ಲ, ಸ್ಟೆಪ್ಸ್ ಇರ್ತದೆ, ಒಂದೊಂದು ಸ್ಟೆಪ್ಸ್, ಒಂದೊಂದು ಸ್ಟೆಪ್ಸ್ ಇರ್ತದೆ. ಆ ಸ್ಟೆಪ್ಸ್ ಒಂದು ಆ್ಯಕ್ಟ್ ಅಂತ ನೋಡಿ, ನಿಮ್ಮ ಹತ್ರ ಎಲ್ಲವೂ ಕೂಡ ಆ್ಯಕ್ಟ್ ಅಂತ ಇರ್ತದೆ, ಪ್ರತಿಯೊಂದಕ್ಕೂ ಆ್ಯಕ್ಟ್ ಅನ್ನೋದಿದೆ. ಒಂದು ಸುನ್ ಒಂದು ನಾಯಿಗೆ ಹೊಡಿಬೇಕು ಅಂದ್ರೂ ಕೂಡ ಅಲ್ಲೂ ಒಂದು ಆ್ಯಕ್ಟ್ ಇದೆ, ಮನುಷ್ಯನಿಗೆ ಮುಟ್ಟಬೇಕಾದ್ರೂ ಅಲ್ಲೂ ಆ್ಯಕ್ಟ್ ಇದೆ. ಅವನು ಒಂದು 3 ಸೆಕೆಂಡಿಂದ 7 ಸೆಕೆಂಡನ್ನು ಅವನು ಯಾರು ಅದೊಂದು ಹೆಣ್ಮಗಳು ನೋಡಿಬಿಟ್ರೆ ಅದು ಕೂಡ ಒಂದು ಏನೋ ಒಂದು ಆ್ಯಕ್ಟ್ ಇದೆ, ಅದು ಏನೋ ಅಫೆನ್ಸ್ ಅಂತ ಏನೋ ಒಂದಿದೆ. ಹಾಗೆ ಯಾವುದು ಆ್ಯಕ್ಟ್ ಗೊತ್ತಿಲ್ಲದೆ ನೇರನಾಗಿ ನಾನು ವಾದ ಮಾಡ್ಕೋತೀನಿ ನನ್ನ ಕೇಸ್ ಅಂತ ಹೋಗ್ಬಿಟ್ರೆ, ಅದು ಗೆಲ್ಲೋ ಚಾನ್ಸಸ್ ಹೇಗೆ ಸರ್ ಅದು ಇರುತ್ತಾ? ಆ್ಯಸ್ ಪರ್ ಮೈ ನಾಲೆಜ್, ಓಕೆ, ಇಟ್ಸ್ ವೆರಿ ಡಿಫಿಕಲ್ಟ್, ಮೋಸ್ಟ್ ಡಿಫಿಕಲ್ಟ್. ಯಾಕೆ ಅಂತ ಹೇಳಿದ್ರೆ ಒಂದು ದಿನಕ್ಕೆ 4 ತಾಸು ಓದ್ತಾ ಇರ್ತೀವಿ ನಾವು, ದಿನಾ ಏನೇನು ಅಪ್ಗ್ರೇಡ್ ಆಗ್ತಾ ಇರ್ತದೆ ನೋಡ್ತಾ ಇರ್ತೀವಿ. ದೆಹಲಿ ಹೈಕೋರ್ಟಲ್ಲಿ ಏನಾಯ್ತು, ರಾಜಸ್ಥಾನ ಹೈಕೋರ್ಟಲ್ಲಿ ಏನಾಯ್ತು, ಅಲಹಾಬಾದ್ ಹೈಕೋರ್ಟಲ್ಲಿ ಏನಾಯ್ತು, ಸುಪ್ರೀಂ ಕೋರ್ಟಲ್ಲಿ ಏನಾಯ್ತು, ಮತ್ತು ನಮ್ಮ ಬ್ಯಾಂಗ್ಳೂರು ಹೈಕೋರ್ಟ್, ಧಾರವಾಡ ಹೈಕೋರ್ಟ್, ಏನೇನಾಯಿತು, ಡೈಲಿ ನಾವು ಅಪ್ಗ್ರೇಡ್ ಆಗಬೇಕು. ಅಪ್ಗ್ರೇಡ್ ಆಗಿ ಕಲಿಯೋದ್ರಿಂದ, ಆಮೇಲೆ ಬಂದು ನಾವು 4 ತಾಸು ಓದೋದ್ರಿಂದ, ಇನ್ನೊಂದು ಏನಂದರೆ ನಾವು ದಿನಾ ಬೆಳಗ್ಗೆ ಇದೇ ಕೆಲಸ ಅಲ್ವಾ, ಸೊ ಬೇರೆ ಏನೂ ಇಲ್ಲ, ಏನೂ ಇಲ್ಲ. ಹೌದು, ಹಾಗಾಗಿ ಎಷ್ಟು ತಿಳ್ಕೊಳ್ತೀವಿ, ಎಷ್ಟು ಓದೋದು ಸಾಲಗಳಲ್ಲ ಸರ್ ಲಾ ಇದು. ಇಲ್ಲ, ಏನಾಗ್ತದೆ ಅಂತ ಹೇಳಿದ್ರೆ, ಓದೋದಕ್ಕಿಂತ ಹೆಚ್ಚಾಗಿದ್ರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಮಗೆ ಆಲ್ರೆಡಿ ಆಗಿ ಹೋಗ್ಬಿಟ್ಟಿರ್ತದೆ. ಇದ್ರಲ್ಲಿ ನಾವು ಕ್ರಿಯೇಟ್ ಮಾಡೋದೇನೂ ಇಲ್ಲ, ಏನೂ ಇಲ್ಲ, ಏನೂ ಇಲ್ಲ, ಕ್ರಿಯೇಟ್ಸ್ ಏನೂ ಇಲ್ಲ. ಒಂದು ಸಿವಿಲ್ ಕೇಸಲ್ಲಿ, ಒಂದು ಕ್ರಿಮಿನಲ್ ಕೇಸಲ್ಲಿ, ಸಿವಿಲ್ ಕೇಸಲ್ಲಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಅಂಡ್ರಲ್ಲೇ ಬರಬೇಕೆಲ್ಲ. ಓಕೆ. ಒಂದು ಗಿಫ್ಟ್ ಡೀಡು, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟು, ಇಂಜಂಕ್ಷನ್ ಸೂಟು, ಪರ್ಮನೆಂಟ್ ಇಂಜಂಕ್ಷನ್ನು, ಟೆಂಪರರಿ ಇಂಜಂಕ್ಷನ್ನು, ಸೊ ಮನಿ ಬರ್ತದೆ. ಈಗ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಸಿವಿಲ್ ಕೇಸಲ್ಲಿ, ಕ್ರಿಮಿನಲ್ ಕೇಸ್ ಅಮಲ್ ನೋಡೋಣ, ಸಿವಿಲ್ ಕೇಸಲ್ಲಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಎಕ್ಸಾಂಪಲ್. ಓಕೆ. ಯಾರ್ದೋ ಒಂದು ಸೀಲ್ ಅಗ್ರಿಮೆಂಟ್ ಹಾಕ್ಕೊಂಡಿರ್ತೀರ, ಇಷ್ಟು ಅಮೌಂಟ್ಗೆ
5 ಲಕ್ಷ ರೂಪಾಯಿಗೆ ನಿನ್ನ ಅಂತ ನಾನು ತಗೊಳ್ತೀನಿ ಅಂತ ಒಂದು ಅಗ್ರಿಮೆಂಟ್ ಹಾಕೊಂಡಿರ್ತಾರೆ. ಅದ್ರಲ್ಲಿ 3 ಲಕ್ಷ ಅಡ್ವಾನ್ಸ್ ಕೊಟ್ಟಿರ್ತೀನಿ, ಒಂದು 2 ಲಕ್ಷ ಕೊಡ್ತೀನಿ ಅಂತ ಇರ್ತದೆ, ನೀವು ಕೊಡೋದೇ ಇಲ್ಲ. ದಿಸ್ ಕಮ್ಸ್ ಅಂಡರ್ ದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ರೂಟ್. ಇಂತಹ ಕೇಸ್ಗಳು ಸುಮಾರು ನೋಡಿರ್ತೀವಿ ನಾವು. ನೀವು 3 ಲಕ್ಷ ಕೊಟ್ಟಿರ್ತೀವಿ, 30 ಲಕ್ಷ 50 ಲಕ್ಷ ಕೊಟ್ಟಿರ್ತಾರೆ, ಯಾವ ರೀತಿ ನಾವು ತಗೊಂಡು ಹೋಗ್ಬೇಕು ನಮಗೆ ಒಂದು ಸ್ವಲ್ಪ ನಾಲೆಜ್ ಬರ್ತದೆ. ನಿಮ್ಮ ಕೇಸನ್ನೇ ನೀವು ಮಾಡ್ಕೊಂಡಾಗೆ ಯು ಆರ್ ನಾಟ್ ದಟ್ ಮಚ್ ನಾಲೆಜಸ್. ಓಕೆ, ಹಾಗಾಗಿ ಸೊ ಯಾಕೆಂದರೆ ನಮ್ಮ ಕೇಸು ನಮಗೆ ಇರೋಷ್ಟು ನಾಲೆಡ್ಜು ಎದುರುಗಡೆ ಲಾಯರ್ಗೆ ನಾವು ಕನ್ವಿನ್ಸ್ ಮಾಡಿ ಅವ್ನಿಗೆ ಅವ್ರಿಗೆ ಹೇಳಿ ಇದನ್ನೇ ವಾದ ಮಾಡಿ ಹೋಗಿ ಸರ್ ಅಂತ ನಾವು ಹೇಳೋದಕ್ಕಿಂತ ನಮ್ದು ಏನು ಸಮಸ್ಯೆ ಆಗಿದೆ ಅದನ್ನು ನೇರವಾಗಿ ನಾವು ಹೇಳಿದ್ರೆ ಅದು ಜಡ್ಜ್ಗೆ ಮನವರಿಕೆ ಆಗುತ್ತಾ ಅಂತ ಅಷ್ಟೇ. ಇಲ್ಲ, ನೀವು ಫ್ಯಾಕ್ಟ್ ಮಾತ್ರ ನಿಮಗೆ ಗೊತ್ತಿರ್ತದೆ, ಈ ಆಸ್ತಿ ನನ್ನ ಅಪ್ಪಂದು ನನ್ನ ಅಜ್ಜಂದು ಫ್ಯಾಕ್ಟ್ ಗೊತ್ತಿರ್ತದೆ. ಫ್ಯಾಕ್ಟ್ನ ಲೀಗಲಾಗಿ ಟಚ್ ಮಾಡ್ಕೊಂಡೋಗ್ಬೇಕು. ನಮ್ಮ ಕೆಲಸ ಏನು, ನನಗೆ ಫ್ಯಾಕ್ಟ್ ಗೊತ್ತಿಲ್ಲ. ಎಸ್, ಇಂಪಾರ್ಟೆಂಟ್ ಇದು, ಹೌದು. ತುಂಬ ಜನ ಕೇಳ್ತಾ ಇದ್ರು ಸರ್, ಹೇಳ್ಬಿಡಿ ಸರ್ ಸ್ವಲ್ಪ. ಫ್ಯಾಕ್ಟ್ ನಿಮಗೆ ಗೊತ್ತಿದೆ, ವಾಟ್ ಹ್ಯಾಪನ್ಡ್ ಇನ್ ದ ಇನ್ಸಿಡೆಂಟ್, ಅಲ್ಲಿ ಏನಾಯ್ತು, ಯಾರು ಹೊಡೆದ್ರು, ಯಾರು, ನಿಮಗೆ ಗೊತ್ತಿರ್ತದೆ, ನನಗೆ ಗೊತ್ತಿಲ್ಲ. ಐ ಆಮ್ ಅನ್ ಅಡ್ವೊಕೇಟ್, ನಾನು ಇಲ್ಲಿ ಆಫೀಸಲ್ಲಿ ಕೂತಿರ್ತೀನಿ, ಚಾರ್ಜ್ ಶೀಟ್ ಹಾಕಿರೋದು ಓದ್ತೀನಿ, ಅಥವಾ ನೀವು ತಂದು ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಅನ್ನು ನೋಡ್ಬಿಟ್ಟು ನಾನು ಹೋಗ್ತೀನಿ. ಫ್ಯಾಕ್ಟ್ ಎಲ್ಲವದು ಕ್ಲೈಂಟ್ಗೆ ಗೊತ್ತಿರ್ತದೆ, ಅದನ್ನು ನಾನು ಲೀಗಲಿ ಟಚ್ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಎಸ್ ಎಸ್, ಆ ಲೀಗಲಿ ಟಚ್ ಮಾಡ್ಕೊಳ್ಳೋದಾಗ ಅಲ್ಲಿ ಒಂದು ಒಂದೊಂದಕ್ಕೂ ಕೂಡ ಆಕ್ಟ್ ಅನ್ನೋದು ಬರುತ್ತೆ, ಒಂದು ಸೆಕ್ಷನ್ ಅಂತ ಬರುತ್ತೆ. ಸೊ ನೀವು ಹೇಳಿದಾಗ ಅದು ಟಚ್ ಮಾಡಿಕೊಂಡೇ ನಾವು ಬರಬೇಕು. ಫ್ಯಾಕ್ಟ್ ಎಲ್ಲ ತಮಗೆ ಗೊತ್ತಿರ್ತದೆ, ಹೌದು, ಏನಾಯ್ತು ಏನಿಲ್ಲ, ಅಪ್ಪನ ಆಸ್ತಿ ಎಲ್ಲಿ ಬಂತು, ಅಮ್ಮನ ಆಸ್ತಿ ಎಲ್ಲಿ ಬಂತು, ತಂಗಿಗೆ ಯಾವಾಗ ಕೊಡಬೇಕು, ಅಕ್ಕನಿಗೆ ಕೊಟ್ಟಿದ್ದೀವಿ, ಎಲ್ಲ ನಿಮ್ಮ ಫ್ಯಾಕ್ಟ್ ಗೊತ್ತಿದೆ. ನೀವು ನಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡಿದಾಗೆ ನಾನು ಇದನ್ನು ಯಾವುದೇ ರೀತಿ ಹೊಂದ್ಕೊಂಡು ಹೋಗಬೇಕು ಲಾಕೆ ಅನ್ನೋದನ್ನ ತೊಗೊಂಡು ಹೋಗ್ತೀನಿ ಅಷ್ಟೇ. ಎಸ್ ಎಸ್, ಹಾಗಾಗಿ ತಮ್ಮ ಕೇಸ ತಾವೇ ಹ್ಯಾಂಡಲ್ ಮಾಡ್ಕೊಳಕ್ಕೆ ಹೋದಾಗ ಸ್ವಲ್ಪ ಫೇಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ, ಜಾಸ್ತಿ ಇರುತ್ತೆ ಅಂತ ಹೇಳ್ತೀರಾ ನೀವು? ಹೌದು, 100ಕ್ಕೆ 100 ಸತ್ಯ. ಹಂಗಿದ್ರೆ ಎಲ್ಲರೂ ತಮ್ಮ ಕೇಸ್ ತಾವ್ ಮಾಡ್ಕೊಂಡ್ಬಿಟ್ರೆ, ಎಲ್ಎಲ್ ಬಿ 5 ವರ್ಷ ಮಾಡಿಕೊಂಡು, ಎಲ್ಎಲ್ಎಂ 2 ವರ್ಷ ಮಾಡಿಕೊಂಡು, 4 ವರ್ಷ ಮಾಡಿಕೊಂಡು, ಇಷ್ಟೆಲ್ಲ ಬೇಕಾಗಿಲ್ಲ. ಅಲ್ಲ, ಎಲ್ಲರೂ ಅವ್ರ ಕೇಸ್ ಅವ್ರು ಮಾಡ್ಕೊಂಡ್ರೆ ವೈಟ್. ನಮಗೂ ಕೂಡ ಇವತ್ತು ಯಾರೇ ಅಡ್ವೊಕೇಟ್ ಇದ್ರೂ ಕೂಡ, ಯಾರೇ ಇದ್ರೂ ಕೂಡ, ಆ್ಯಕ್ಟನ್ನು ಒಂದು ಸಲ ನಾವು 10 ಸಲ ಆ್ಯಕ್ಟನ್ನು ಓದ್ತೀವಿ ನಾವು. ಒಂದೇ ಸಲ ಕೇಸ್ ಬಂತು ಅಂದ ತಕ್ಷಣ ಹೋಗ್ಬಿಟ್ಟು ಆರ್ಗ್ಯುಮೆಂಟ್ ಮಾಡಲ್ಲ ನಾವು, ಅದನ್ನು ಓದ್ತೀವಿ. ಮೆರಿಟ್ ಆ್ಯಂಡ್ ಡಿಮೆರಿಟ್ಸ್ ಕರೆಕ್ಟ್. ಇವಾಗ ಎಕ್ಸಾಂಪಲ್, ಒಂದು ಮೆಟ್ರೋ ಮನೇಲಿ ಕೇಸ್ ಬಂತು, ಮೆಟ್ರೋ ಮನೇಲಿ ಕೇಸ್. ಈಗೆಲ್ಲ ಜಾಸ್ತಿ ನನ್ನ ಇದು ಫೇಸ್ಬುಕ್ ಅದ್ರ ಬಗ್ಗೆ ಜಾಸ್ತಿ ಕೇಳ್ತಾರೆ, ಮೆಟ್ರೋ ಮನೇಲಿ ಕೇಸ್. ಹೌದಾ? ಹೌದು. ಈಗ ಹುಡುಗಿ ಕಡೆ ಬಂದ್ರೆ ಏನ್ ಮಾಡೋದು? ನನ್ನ ಕಡೆ 2 ಕಡೆ, ಹುಡುಗಿ ಕಡೆನೂ ಬರ್ತಾರೆ, ಹುಡುಗನ ಕಡೆನೂ ಬರ್ತಾರೆ ಮೆಟ್ರೋ ಮನೇಲಿ ಕೇಸ್ ಅಲ್ಲಿ. ಹುಡುಗಿ ಕಡೆ ಬಂದ ಸರ್, ನಾನು 125 ಸಿ ಆರ್ ಪಿ ಸಿ ಮೇಂಟೆನೆನ್ಸ್ ಕೇಳಬೇಕು. ಈಗ ಮೊನ್ನೆ ಧಾರವಾಡ ಹೈಕೋರ್ಟಲ್ಲಿ ಹಾಕಿದ್ದೀನಿ, ಒಬ್ಬ ಹುಡುಗಿ 4 ಕಡೆ ಮೇಂಟೆನೆನ್ಸ್ ಕೇಳ್ತಾಳೆ. ಸಿ ಆರ್ ಪಿ ಸಿ 125 ಅಲ್ಲಿ ಕೇಳಿದಾಳೆ, ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲೂ ಕೇಳ್ತಾಳೆ, ಆಮೇಲೆ ಈ ಡೈವರ್ಸ್ ಪಿಟಿಷನ್ ಫೈಲ್ ಮಾಡಿದ್ದಾರೆ ಅಲ್ಲೂ, 13 ಎಬಿ ಅಲ್ಲಿ ಕೇಳಿದಾಳೆ, ಮತ್ತೊಂದರಲ್ಲೂ ಕೇಳ್ತಾಳೆ, 4 ಅಲ್ಲೂ ಕೇಳ್ತಾಳೆ. ಆದರೆ ಆರ್ಡರ್ ಆಗೋಯ್ತು, ಯಾಕಂದ್ರೆ ಬೇರೆ 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 ಬೆಂಚಲ್ಲಿ ಮಾಡಿರ್ತಾರೆ ಆರ್ಡರ್ಸ್. ಅಂದ್ರೆ ಒಬ್ಬ ಸೀನಿಯರ್ ಸಿವಿಲ್ ಜಡ್ಜ್ ಹಾಕಿರ್ತಾರೆ, ಪ್ರಿನ್ಸಿಪಲ್ ಸಿವಿಲ್, 4 ಕಡೆ ಆಗೋಯ್ತು. ನಂದ್ರೆಲ್ಲ 2 ಕಡೆ ಆರ್ಡರ್ ಆಗಿದೆ, ಇನ್ನೆರಡು ಬೆಳ್ಳೆ ಅನ್ಸಿದೆ. ಆ 2 ಲಾ ಏನು ಹೇಳ್ತದೆ, ಸೊ ಅವನಿಗೆ ಸಂಬಳ ಒಂದೇ, ಒಬ್ಬನೇ ಗಂಡ, ಹೌದು, ಒಂದೇ ಕೊಡಬೇಕು ಅನ್ನೋದು ಲಾ ಇರೋದು. ಬಟ್ ಮುಚ್ಚಿಟ್ಟಿರ್ತಾರೆ ಇಲ್ಲಿ, ನೀವು ಹೇಳ್ದಂಗೆ ಅಬ್ಜೆಕ್ಷನ್ ಹಾಕಿದಾಗ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾಯ್ತು ಅವ್ರ ಅಡ್ವೊಕೇಟ್, ಎಕ್ಸ್ಪ್ಲೇನ್ ಮಾಡ್ಲಿಲ್ಲ ಆದ್ರೆ. ಹಾಗಾಗಿ ಅಲ್ಲಿ 2 ಕಡೆ ಆರ್ಡರ್ ಆಯ್ತು, ತಗೊಂಡೋಗಿ ರಿಪಿಟಿಷನ್ ಹಾಕಿದ್ದೀನಿ, ಇಟ್ಸ್ ಗೋಯಿಂಗ್ ಅಂತ. ಓಕೆ, ಸೊ ಹಾಗಾದ್ರೆ ಒಂದ್ ಕಡೆ ಕೊಡಬೇಕು ಅನ್ನೋದು ಏನೋ ಆಗುತ್ತೆ ಅದು ಕಾನೂನಲ್ಲಿ. ಒಂದ್ ಕಡೆ ಕೊಡ್ಲೇಬೇಕು, ಬಟ್ ಇವ್ರು ಅದ್ರ ಗ್ರೀಡಿಂದ, ಒಂದ್ ದುರಾಸೆಯಿಂದ 4 ಕಡೆ ಸಿಗ್ಲಿ ಅಂತ, ಅಥವಾ ಯಾವ್ದೋ ಲಾಯರ್ ಗಳು ಮಿಸ್ಗೈಡ್ ಮಾಡ್ಕೊಂಡು ಇವ್ರೆ ಇದ್ರೂ ಇರ್ಬೋದು, ಆ ತರದ ನಡೆಯುತ್ತೆ ಅಷ್ಟೇ. ಲಾಯರ್ ಮಿಸ್ಗೈಡ್ ಅನ್ನೋದಕ್ಕಿಂತ ಇವ್ರದೇ ಜಾಸ್ತಿ ಬರಬೇಕು ಅನ್ನೋದು ಇರ್ಬೋದು, ದುರಾಸೆಗಳಿರೋದು ಏನೋ ಇರುತ್ತೆ ಗೊತ್ತಿಲ್ಲ. ಆದರೆ ಎಕ್ಸ್ಪ್ಲನೇಷನ್, ಎಕ್ಸ್ಟೆನ್ಷನ್ ಕೇಳ್ಬೋದು ಅಷ್ಟೇ. 1 ವರ್ಷ ಆಯ್ತಾ, ಇವತ್ತು 10,000 ಕೊಟ್ಟ, ನಾಳೆ ನೆಕ್ಸ್ಟ್ ಇಯರ್ 12,000 ಕೊಡು, ಜಾಸ್ತಿ ಕೊಡು, ಲಿವಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದು ಎಕ್ಸ್ಟೆನ್ಷನ್, ನನ್ನ ಸ್ಯಾಲರಿನೂ ಜಾಸ್ತಿ ಆಗ್ತದೆ. ಎಸ್ ಸರ್, 80,000 ಆಗ್ತದೆ. ಹಾಂ, ಎಸ್ ಸರ್. ಈಗ ಈ ಟಾಪಿಕ್ ನಾನು ನೆಕ್ಸ್ಟ್ ಬರ್ತೀನಿ. ಸೊ ನಾನು ಸ್ಟಾರ್ಟಿಂಗ್ ಶುರು ಮಾಡಿದಷ್ಟೇ, ನಮ್ಮ ಕೇಸನ್ನು ನಾವೇ ನಡೆಸ್ಕೋಬೋದು ಅನ್ನೋದಕ್ಕೆ ಸರ್, ತಾಲೂಕು ಕೋರ್ಟ್ ಇದೆ, ಡಿಸ್ಟ್ರಿಕ್ಟ್ ಕೋರ್ಟು, ಮತ್ತು ಹೈಕೋರ್ಟು, ಸುಪ್ರೀಂ ಕೋರ್ಟು, ಎಲ್ಲವೂ ಕೂಡ ನಮ್ಮ ಕೇಸ್ ನಾವೇ ನಡೆಸ್ಕೋಬೋದು. ಆದರೆ ನೀವು ಹೇಳ್ದಂಗೆ ಆ್ಯಕ್ಟನ್ನು ನಾವು ಕಾನೂನು ಟಚ್ ಮಾಡಿಕೊಂಡೇ ಬರಬೇಕು. ಸುಮ್ಮ ಸುಮ್ಮನೆ ನೀವು ಹೇಳೋದೆಲ್ಲ ಕೇಳಿಸ್ಕೊಂಡು ಬರ್ಕೊಂಡು ಆಯ್ತು ಹೋಗಪ್ಪ ಅಂತ ಅಂದ್ಬಿಟ್ರೆ ಲಾಯರ್ಗಳಿಗೆ ಏನು ಬೆಲೆ ಇದೆ ಸರ್, ಅಲ್ವಾ? ನೀವು ಹೇಳ್ದಂಗೆ ಅಲ್ವಾ. ಈಗ ತಾಲೂಕು ಕೋರ್ಟಲ್ಲಿ ಸೊ ನೇರವಾಗಿ ಯಾರನ್ನು ಭೇಟಿ ಮಾಡ್ಬೋದು, ನಮ್ಮ ಕೇಸ್ ನಾವು ನಡೆಸ್ಕೋಬೋದು ಅನ್ನೋದಾದರೆ? ಯಾರನ್ನು ಭೇಟಿ ಮಾಡೋ ಅವಶ್ಯಕತೆಲ್ಲ, ನೀವು ಪಿಟಿಷನ್ ಫೈಲ್ ಮಾಡಿ. ಯಾರಿಗೆ ಪಿಟಿಷನ್? ಕೌಂಟರ್ ಬಾಕ್ಸಲ್ಲಿ ಇರ್ತದೆ, ಅಲ್ಲಿ ಪಿಟಿಷನ್ ಫೈಲ್ ಮಾಡೋದು. ಸರ್, ಪ್ರೊಸೀಜರ್ ತಿಳ್ಕೊಳ್ಳಿ ಫಸ್ಟ್. ಎಸ್, ಏನು ಪ್ರೊಸೀಜರ್ ಅದು? ಪ್ರೊಸೀಜರಲ್ಲಿ ಸಿವಿಲ್ ಕೇಸಲ್ಲಿ ಏನು ಪ್ರೊಸೀಜರ್ ಆಗ್ತದೆ, ಕ್ರಿಮಿನಲ್ ಕೇಸಲ್ಲಿ ಏನು ಪ್ರೊಸೀಜರ್ ಆಗ್ತದೆ, ಆ ಪ್ರೊಸೀಜರ್ಸ್ ಮೇಲೆ ನಾವು ಕೇಸ್ಗಳನ್ನು ತೊಗೊಂಡು ಹೋಗ್ತೀವಿ. ಓಕೆ, ಅಲ್ಲ ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಅಲ್ಲಿ ಅಡ್ವೊಕೇಟ್ಸ್ ಅಥವಾ ಅಲ್ಲಿರೋ ಯಾರು ಸಪೋರ್ಟ್ ತೊಗೊಂಡು ಅದು ಮಾಡ್ಬೋದು. ಅದಕ್ಕೆ ಇದೆ ಅನೇಕ ಜನ ನನಗೆ ಅದೇ ಪ್ರಶ್ನೆ ಮಾಡಿದ್ರು ನನಗೆ, ಸರ್ ನನ್ನ ಕೇಸು ಇದೆ ಸರ್, ನಾವು ಅಲ್ಲ ನಿಮ್ಮ ಕೇಸ ನೀವು ನಡ್ಸ್ಕೊಳ್ತೀನಿ ಅಂತೇಳಿ ನೀವು ಹೇಳೋದ್ರಿಂದ ನೀವು ಓದಿ. ಯಾರು ಇಲ್ಲಿ ಕಲ್ತು ಬಂದಿರೋದಿಲ್ಲ, ನಾವೇನು ಬಂದಿಲ್ಲ. ನಾನು ಒಂದು ಕೇಸ್ ಮಾಡ್ಬೇಕಾದ್ರೆ ಮೊದಲಿಗೆ ರಾಯರ ಹೆಸರೇಳೆ ಮಾಡ್ತೀನಿ, ಆದ್ರೂ ಕೂಡ ನಾನು ರಾಯರದು ಒಂದು ಇದನ್ನು ಆಗಲಿಲ್ಲ. ಎಲ್ಲರೂ ಕಲ್ತು ಬಂದಿರೋಂಗಿಲ್ಲ. ಸೊ ನೀವು ಓದಿದ್ರೆ ನೀವು ಆಗ್ಬೋದು. ಓಕೆ, ಓಕೆ. ಸಿ ಆರ್ ಪಿ ಸಿ
174 ಏನು ಹೇಳ್ತದೆ, 205 ಏನು ಹೇಳ್ತದೆ, 305 ಏನು ಹೇಳ್ತದೆ, ಅದು ಓದಿದ್ರೆ ಗೊತ್ತಾಗ್ತದೆ. ಓಕೆ, ಈಗ ನನ್ನ ಕೇಸ್ ನಾನೇ ನಡೆಸ್ಕೊಳ್ಳೋದಕ್ಕೆ ಸಿ ಆರ್ ಪಿ ಸಿ ಯಾವ್ದು ಬರುತ್ತೆ ಸರ್? ಆಕ್ಟ್ ಯಾವ ಮೆಮೋ ಹಾಕಿದ್ರೆ ಸಾಕು, ನೀವು ಜಸ್ಟ್ ಒಂದು ಮೆಮೋ ಹಾಕಿದ್ರೆ ಸಾಕು. ಓಕೆ, ಸೊ ಅದನ್ನ ಜಡ್ಜು ಅಪ್ರೂವ್ ಮಾಡಿದ್ರೆ ಓಕೆ ಅಂದರೆ ಹೌದು, ನೆಕ್ಸ್ಟ್ ಅವರು ಡೇಟ್ ಕೊಡ್ತಾರೆ, ಡೇಟಲ್ಲಿ ಕೆಲಸ ಮಾಡ್ಬೋದು. ಹೌದು, ಬಿಲೋ ಡಿಸ್ಟಿಕ್ ಜಡ್ಜ್. ಹಾಂ ಹಾಂ, ಬಿಲೋ ಡಿಸ್ಟಿಕ್ ಕೋರ್ಟಲ್ಲಿ ತಾವು ಹೇಳಿದ್ದು. ಹೈಕೋರ್ಟಲ್ಲಿ ಪ್ರೊಸೀಜರ್ ಬೇರೆ ಇದೆ, ಪಾರ್ಟಿ ಇನ್ ಪರ್ಸನ್ ಅಪ್ಲಿಕೇಶನ್ಸ್ ಅದರಲ್ಲಿ ಅವರು ಸಹ ರಿಜಿಸ್ಟರ್ ಇರ್ತಾರೆ, ಅವ್ರ ಪರ್ಮಿಷನ್ ಕೊಡಬೇಕು. ಹಾಂ, ಈಗ ನಿಮ್ಗೆ ಕೆಪಬಿಲಿಟಿ ಇದೇನೋ ಇಲ್ಲ, ಅಲ್ಲಿ ಹೋಗಿ ಹೇಳಬೇಕು, ಹಾಗೆ ಮಾತಾಡೋದು. ಹೈಕೋರ್ಟ್ ಸುಪ್ರೀಂ ಕೋರ್ಟ್ ನೀವು ಹೇಳ್ದಂಗೆ ಒಂದೊಂದು ನಿಮಿಷದ್ದು ತುಂಬ ವ್ಯಾಲ್ಯೂಬಲ್ ಇರುತ್ತೆ ಸರ್ ಅದು. ಎಸ್, ಸೊ ಈಗ ಗೊತ್ತಾಯ್ತಲ್ಲ ವೀಕ್ಷಕರ, ಈಗ ಅನೇಕ ಜನರು ಕೇಳ್ತಾ ಇದ್ರು ಸರ್ ನಮ್ಮ ಕೇಸನ್ನು ನಾವೇ ಹ್ಯಾಂಡಲ್ ಮಾಡ್ಕೊಳ್ಬೋದಾ ಅಂತ, ಅದಕ್ಕೆ ಅಂತ ಪ್ರೊಸೀಜರ್ ಇದೆ. ಆದರೆ ಅಡ್ವೊಕೇಟ್ಸ್ಗಳಿಲ್ಲದೆ ನಿಮ್ಮ ಕೇಸ್ ನೀವೇ ಹ್ಯಾಂಡಲ್ ಮಾಡ್ಕೊಳ್ಳೋಕ್ಕೆ ಅಂತ ಹೋಯ್ತು ಅಂದರೆ ಅಲ್ಲಿ ಮ್ಯಾಕ್ಸಿಮಮ್ಮು ಫೇಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಸತ್ಯಾಸತ್ಯದ ದಾಖಲೆಗಳ ಒದಗಿಸ್ಕೊಡೋದು ಕೂಡ ಅದು ನಿಮ್ಮ ಜವಾಬ್ದಾರಿ ಇರುತ್ತೆ. ಅದಕ್ಕೆ ಕಾನೂನ ಒಂದು ಟಚ್ ಇದ್ದನೇ ನಾವು ಮುಂದೆ ಹೋಗಕ್ಕೆ ಸಾಧ್ಯ ಆಗುವಂತ ಹೇಳಿದ್ರು. ಇದು ರೈಟ್ ನ್ಯೂಸ್.